नमस्कार वीडियो नोड़ा एला आत्मीय वीक्षक मुद्दे विद्यार्थी बलग के हृदयपूर्वक धन्यवाद वीडियो तुम्हारे इंपार्टेंट आगे महितिया वीक्षक ऐनपा अंदर ऑनलाइन अर्जी ये उद्योग अर्जी आगे अथवा निगम अर्जी आगे ऑनलाइन अर्जी सल अंदर नावेमती ऑनलाइन सेंटर के हम अर्जी सलस्ती हाउदल या नम कंप्यूटर नॉलेज इतना दौड़ दौड कई मोबाइल कूड़ा इतना ऑनलाइन अर्जी हाकुं विधान गोतिरोद ऑनलाइन अर्जी हाकु अली लिंक पड़ी सर यहा उद्योग कर्नाटक सरकार रिक्वायरमेंट मे केंद्र सरकार यहा उद्योग रिक्वायरमेंट माता है प्रति उद्योग महितिया पड़े आ उद्योग महिति लिंक पड़े ना यीत अर्जी सलबीडियो संपूर्ण हेकोड़ी सूम्न अर्ध बर्ध बेड़ा वीडियो नोड़े ऐनू गोदी स्वच्छ आर नोड़े वीडियो नोडे दयु सर ऐनू कंप्यूटर शिक्षण संपूर्ण कली है ಯಾವುದೇ ಮಾಹಿತಿಯನ್ನ ಸಂಪೂರ್ಣವಾಗಿ ನಾನು ಪಡೆಯಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರದೆ ಸಂಪೂರ್ಣವಾಗಿ ನೋಡಬೇಕು ಹೌದಿಲ್ಲ ರೀ ಯಾಕಂದ್ರೆ ವಾಟ್ಸ್ಆಪ್ ಒಳಗ ಫೇಸ್‌ಬುಕ್ ಒಳಗ ಯಾವುದೋ ವಿಡಿಯೋಸ್ ಗಳನ್ನು ನೋಡಿ ಇಂಟರ್ನೆಟ್ ಹಾಳು ಮಾಡಿಬಿಡ್ತೀವಿ ಅದು ತಂದೆ ತಾಯಿ ದುಡ್ದು ರೊಕ್ಕ ಕೊಟ್ಟು ಹಾಕ್ಸಿರುವಂತ ಇಂಟರ್ನೆಟ್ ಕೆಲವೊಬ್ಬರು ಇರ್ತಾರೆ ತಾವು ಸ್ವಂತ ದುಡ್ದು ತಮ್ಮ ಸಂಪಾದನೆ ಒಳಗಡೆನೆ ಎಂಜಾಯ್ ಮಾಡ್ತಿರ್ತಾರೆ ಅದು ಬೇರೆ ಬಟ್ ಎಷ್ಟು ಜನ ಏನು ಮಾಡಿದ್ದಾರೆ ಇವತ್ತು ಯುವಕರಾಗಿರಬಹುದು ಯುವತಿಯರಾಗಿರಬಹುದು ತಂದೆ ತಾಯಿ ದುಡ್ದು ಕೊಟ್ಟಿರುವಂತ ಹಣದಲ್ಲಿ ಇವತ್ತು ಶಿಕ್ಷಣ ಆಗಿರಬಹುದು ಅಥವಾ ದುಂದು ವೆಚ್ಚಗಳನ್ನು ವೇಸ್ಟ್ ಮಾಡಿ ಹಣವನ್ನ ಏನ್ ಮಾಡಕತ್ತಾರೆ ಖರ್ಚು ಮಾಡಕತ್ತಾರೆ ಆತರ ಮಾಡೋದು ಬೇಡ ಇವತ್ತು ಏನೋ ಒಂದು ಜೀವನದೊಳಗೆ ಸಾಧನೆ ಮಾಡಬೇಕು ಈ ಭೂಮಿ ಮೇಲೆ ಬಂದಿವಿ ಏನಾದರೂ ಒಂದು ನಾಲ್ಕು ಜನರಿಗೆ ನಾವು ಉಪಯೋಗ ಆಗಬೇಕು ಅಂದ್ರೆ ದಯವಿಟ್ಟು ಸಂಪೂರ್ಣವಾದ ನಾಲೆಜ್ ಅನ್ನು ಕಂಪ್ಯೂಟರ್ ಶಿಕ್ಷಣವನ್ನ ಉಚಿತವಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋಸ್ ಗಳನ್ನು ತಪ್ಪಲಾರದೆ ಪ್ರತಿದಿನ ನೋಡ್ರಿ ಕಂಪಲ್ಸರಿ 100ಕ್ಕೆ 100 ನೀವು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತೀರಿ ಇದರ ಜೊತೆಗೆ ನಿಮಗೆ ಕಂಪ್ಯೂಟರ್ ಸಂಪೂರ್ಣವಾದ ನಂತರ ನಮ್ಮ ಸಂಸ್ಥೆಯಿಂದ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ ಸರ್ ಸರ್ಟಿಫಿಕೇಟ್ ಬೇಕಾಗಿದೆ ಸರ್ ಉದ್ಯೋಗಕ್ಕೆ ಅಂದ್ರೆ ಏನು ಮಾಡಬೇಕು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್‌ಸ್ಟಾಗ್ರಾಮ್ ಐಡಿ ಇರುತ್ತೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಏನಂತ ಪ್ಲೀಸ್ ಫಾಲೋ ಮೀ ಕಾಂಟ್ಯಾಕ್ಟ್ ಮೀ ಇನ್‌ಸ್ಟಾಗ್ರಾಮ್ ಐಡಿ ಅಂತ ಇದೆಯಲ್ಲ ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಕೂಡ ಪಡೆಯಬಹುದು ವೀಕ್ಷಕರೇ ನೋಡಿ ನಿಮಗೆ ಯಾವ ರೀತಿಯಾಗಿ ನಾವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ ಯಾವ ರೀತಿಯಾಗಿ ವೆಬ್‌ಸೈಟ್ ಅನ್ನು ಹುಡುಕಬೇಕಾಗಿದೆ ಅನ್ನೋದು ಬಹಳ ಫ್ರೀ ಆಗಿರುವಂತ ಕೆಲವೊಂದು ವೆಬ್‌ಸೈಟ್ ಗಳ ಮಾಹಿತಿಯನ್ನು ಕೂಡ ನಿಮಗೆ ಓಕೆನಾ ಮೊದಲಿಗೆ ನಿಮ್ಮ ಮೊಬೈಲ್ ಒಳಗ ಆಗಿರಬಹುದು ಅಥವಾ ನಿಮ್ಮ ಕಂಪ್ಯೂಟರ್ ಒಳಗ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಏನ್ ಮಾಡಬೇಕು ಮೊದಲಿಗೆ ಇಲ್ಲಿಂದ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿ ನಾನು ಇದನ್ನ ಕ್ಲೋಸ್ ಮಾಡ್ಕೊಂಡು ಒಂದ್ಸಾರಿ ಏನ್ ಮಾಡ್ತೀನಿ ಗೂಗಲ್ ಕ್ರೋಮ್ ಅನ್ನು ಇಲ್ಲಿಂದ ಓಪನ್ ಮಾಡ್ಕೊತಾ ಇದೀನಿ ಗೂಗಲ್ ಕ್ರೋಮ್ ಇದು ಒಂದು ಸರ್ಚ್ ಇಂಜಿನ್ ಹೌದಿಲ್ಲ ಇಂಟರ್ನೆಟ್ ಒಳಗ ಏನಾದರೂ ಒಂದು ಸರ್ಚ್ ಅನ್ನು ಮಾಡಬೇಕಾಗಿತ್ತು ಅಂದ್ರೆ ನಾವು ಗೂಗಲ್ ಕ್ರೋಮ್ ಮತ್ತೆ ಮೊಜಿಲ್ಲಾ ಫೈರ್ಫಾಕ್ಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ ನಾನು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊತಾ ಇದೀನಿ ಈ ರೀತಿಯಾಗಿ ನಮಗೆ ಏನಾಗಿರುತ್ತೆ ಒಂದು ಇಂಟರ್ನೆಟ್ ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ಗೂಗಲ್ ಕ್ರೋಮ್ ವಿಂಡೋಸ್ ಕೂಡ ಈ ರೀತಿಯಾಗಿ ಓಪನ್ ಆಗಿರುತ್ತೆ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು ಸಂಪೂರ್ಣವಾಗಿ ಮ್ಯಾಕ್ಸಿಮೈಸ್ ಮಾಡಿದನ ಅಂದ್ರೆ ಈ ರೀತಿಯಾದಂತ ವಿಂಡೋಸ್ ಕೂಡ ನಿಮಗೆ ಗೂಗಲ್ ಒಳಗೆ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಪ್ರಚಲಿತ ಉದ್ಯೋಗದ ಮಾಹಿತಿ ಆಗಿರಬಹುದು ಪ್ರತಿಯೊಂದು ಮಾಹಿತಿಯನ್ನ ಫ್ರೀ ಆದಂತ ಒಂದು ವೆಬ್ಸೈಟ್ ಅದ ಎಲ್ಲಿ ಹೋಗಿ ನೋಡಬೇಕಂದ್ರೆ ಆನ್ಲೈನ್ ಸೆಂಟರ್ ದವರು ಕೂಡ ಅವರೇನ ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರದಿಂದ ಲಿಂಕ್ ಪಡೆಯೋದಿಲ್ಲ ರಾಜ್ಯ ಸರ್ಕಾರದಿಂದ ಲಿಂಕ್ ಪಡೆಯೋದಿಲ್ಲ ಯಾವ ಅರ್ಜಿಗಳನ್ನು ಎಲ್ಲಿ ಹಾಕಬೇಕಂತ ಅವರು ಟ್ರೈನಿಂಗ್ ಕೊಡೋದಿಲ್ಲ ಎಲ್ಲಾನು ಕೂಡ ಆನ್ಲೈನ್ ಒಳಗೆ ಇರ್ತದೆ ಅದನ್ನ ಹುಡುಕಬೇಕಾಗಿದೆ ಅಷ್ಟೇ ಹುಡುಕಬೇಕಾಗಿತ್ತು ಅಂದ್ರೆ ಎಲ್ಲಾ ಕಡೆ ಹುಡುಕೋದಲ್ಲ ಅದರದೇ ಆದಂತ ಒಂದು ಕೆಲವೊಂದು ವೆಬ್ಸೈಟ್ ಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾವ ಆ ವೆಬ್ಸೈಟ್ ಗಳಿಗೆ ಹೋದ್ರೆ ಏನಾಗ್ತದೆ ಎಲ್ಲಾ ತರದ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ಇಲ್ಲಿ ಗೂಗಲ್ ಸರ್ಚ್ ಅನ್ನು ಇರ್ತಲ್ಲ ಇಲ್ಲಿನೂ ಕ್ಲಿಕ್ ಮಾಡಬಹುದು ಅಥವಾ ಇಲ್ಲಿಂದ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು FREE ಫ್ರೀ ಜಾಬ್ ಅಲರ್ಟ್ ಅಂತ ಇರುತ್ತೆ ಅಥವಾ ಫ್ರೀ ಜಾಬ್ ನಾವೇನು ಮಾಡಬಹುದು ಫ್ರೀ ಜಾಬ್ ಅಲರ್ಟ್ 2021 ಅಥವಾ ನೀವು ಫ್ರೀ ಜಾಬ್ ಅಲರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಹೌದಾ ಈ ತರ ನೀವು ಕ್ಲಿಕ್ ಮಾಡ್ತಿದ್ದಾನೆ ಇಲ್ಲಿ ಏನಾಗಿರುತ್ತೆ ಫ್ರೀ ಜಾಬ್ ಅಲರ್ಟ್ .com ಅನ್ನೋ ಒಂದು ವೆಬ್ಸೈಟ್ ಇರುತ್ತೆ ತುಂಬಾ ಒಳ್ಳೆ ವೆಬ್ಸೈಟ್ ಇದನ್ನ ಓಪನ್ ಮಾಡ್ಕೊಳ್ಳಿ ಏನ್ ಸರ್ ಇದು ವೆಬ್ಸೈಟ್ ನಂದ ಇದು ನಂದಲ್ಲ ವೆಬ್ಸೈಟ್ ಯಾರೋ ಒಬ್ಬ ಪುಣ್ಯಾತ್ಮ ಮಾಡಿಟ್ಟಿದ್ದಾನೆ ಇದರಲ್ಲಿ ಎಲ್ಲಾ ಮಾಹಿತಿಯನ್ನು ಕೂಡ ಬರುತ್ತೆ ನೀವು ಇಲ್ಲಿಂದ ಕೂಡ ಪಡೆಯಬಹುದು ಫ್ರೀ ಜಾಬ್ ಅಲರ್ಟ್ ಒಳಗಡೆ ನೀವು ಏನ್ ಮಾಡಬಹುದು ಇಲ್ಲಿ ಏನ್ ಕೊಟ್ಟಿರ್ತಾರೆ ಅಂದ್ರೆ ಹೋಮ್ ಅಂದ್ರೆ ನೀವು ಈವಾಗ ಏನ್ ನೋಡ್ತಾ ಇದೀರಲ್ಲ ಇದನ್ನ ನೋಡಬಹುದು ಇಂಟರ್ಫೇಸ್ ಇದರಲ್ಲಿ ಯಾವ ಜಾಬ್ ಅನ್ನು ನೀವು ಯಾವ ಉದ್ಯೋಗವನ್ನು ಹುಡುಕ್ತಾ ಇದೀರಿ ಯಾವ ನೌಕರಿ ಮಾಡಬೇಕಾಗಿದೆ ನಿಮಗೆ ಅಂದ್ರೆ ಆಲ್ ಇಂಡಿಯನ್ ಜಾಬ್ ಅಂದ್ರೆ ಭಾರತ ಆದಂತ ಇರುವಂತ ಉದ್ಯೋಗಗಳ ಮಾಹಿತಿಯನ್ನು ಪಡೆಯಬಹುದು ಅಂದ್ರೆ ಪ್ರಚಲಿತ ಇವಾಗಲೇನೆ ರಿಕ್ವೈರ್ಮೆಂಟ್ ಮಾಡಿ ಇರುವಂತ ಮಾಹಿತಿ ಕೂಡ ಸಿಗುತ್ತೆ ಕ್ವೆಶ್ಚನ್ ಪೇಪರ್ ಕೂಡ ಸಿಗ್ತಾವ ಎಲ್ಲಾ ತರದ್ದು ಕೂಡ ನಿಮಗೆ ಇದರೊಳಗೆ ಸಿಗಲಿಕ್ಕೆ ಅವಕಾಶ ಇರುತ್ತೆ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಜಾಬ್ ನೋಡಬಹುದು ಬ್ಯಾಂಕ್ ಜಾಬ್ ಕೂಡ ಸಿಗುತ್ತೆ ಟೀಚಿಂಗ್ ಜಾಬ್ ಕೂಡ ಇರುತ್ತೆ ಇಂಜಿನಿಯರಿಂಗ್ ಜಾಬ್ ಕೂಡ ಸಿಗುತ್ತೆ ರೈಲ್ವೆ ಜಾಬ್ ನೆಕ್ಸ್ಟ್ ಪೊಲೀಸ್ ಮತ್ತೆ ಡಿಫೆನ್ಸ್ ಜಾಬ್ ಡೌನ್ಲೋಡ್ ಮೊಬೈಲ್ ಆಪ್ಸ್ ಕೂಡ ಇದ್ದಿರುತ್ತೆ ಇದರದು ನೆಕ್ಸ್ಟ್ ಇದರ ಕೆಳಗಡೆ ಏನು ಬರ್ತಿದಾವಲ್ಲ ಇವು ರಾಜ್ಯಗಳ ಹೆಸರು ಎಪಿ ಅಂದ್ರೆ ಆಂಧ್ರಪ್ರದೇಶ ಬಿಹಾರ ಮತ್ತೆ ಡೆಲ್ಲಿ ಗುಜರಾತ್ ಎಚ್ ಪಿ ಹರಿಯಾಣ ನೆಕ್ಸ್ಟ್ ಇಲ್ಲಿಂದ ಕೆ ಅಂದ್ರೆ ಕರ್ನಾಟಕ ನಾವು ಕರ್ನಾಟಕದೊಳಗಡೆ ಬಿಟ್ಟಿರುವಂತ ಉದ್ಯೋಗದ ಮಾಹಿತಿಯನ್ನು ಪಡಿಬೇಕಾಗಿದೆ ಸರ್ ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಬೇಕು
ಓಕೆನಾ. ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರ್ತಾವೆ, ಅದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು, ತಲೆ ಕೆಡಿಸ್ಕೋಬಾರ್ದು. ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ನಿಮ್ಮ ಮೌಸ್ ಅನ್ನ ಕೆಳಗಡೆ ಜಗ್ಬೇಕು, ಕರ್ಸರ್ ನ ಕೆಳಗಡೆ ಜಗ್ತಿದ್ದಾನೆ. ಇಲ್ಲಿ ಏನ್ ಕೊಟ್ಟಿರ್ತಾನೆ, ಎಲ್ಲಾ ತರದ ಆಪ್ಷನ್ಸ್ ಕೂಡ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, KPSC ಡಾಟಾ ಎಂಟ್ರಿ ಆಪರೇಟರ್ 2022 ಲಿಂಕ್ ಅವೈಲೇಬಲ್ ಅಂತಾನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ KEA 2205 ಜೂನಿಯರ್ ಅಂತ ಬರ್ತಾ ಇದೆ, KPSC ಗ್ರೂಪ್ ಬಿ ಅಂಡ್ ಸಿ ಟೆಕ್ನಿಕಲ್ ಡಿವಿ ಲಿಸ್ಟ್ ಅಂತಾನು ಕೂಡ ಬರ್ತಾ ಇದೆ. ಎಲ್ಲಾ ಸೆಲೆಕ್ಷನ್ ಲಿಸ್ಟ್ ಕೂಡ ಬರುತ್ತೆ, ಎಕ್ಸಾಮ್ ಲಿಸ್ಟ್ ಕೂಡ ಬರುತ್ತೆ, ರಿಸಲ್ಟ್ ಕೂಡ ನಿಮ್ಗೆ ಇದ್ರೊಳಗೆ ಪ್ರತಿಯೊಂದು ಕೂಡ ಸಿಗತ್ತೆ ಇದರಲ್ಲಿ, ಗೊತ್ತಾಗಿದೆಯಾ. ನೆಕ್ಸ್ಟ್ ಇದರ ಕೆಳಗಡೆ ನೀವು ನೋಡ್ತಿದ್ದಾನೆ ಅಂದ್ರೆ ಇವಾಗ ನಡೆಯುವಂತದ್ದು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ, WRD ಕರ್ನಾಟಕ, SDA ಅಪ್ಲೈ ಆನ್ಲೈನ್ ಅಂತ ಬರ್ತಾ ಇದೆ, KSB ಕಾನ್ಸ್ಟೇಬಲ್ ಅಪ್ಲೈ ಆನ್ಲೈನ್ ಅಂತ ಬರ್ತಾ ಇದೆ. ಓಕೆ, ಪೊಲೀಸ್ ಇಲಾಖೆಯಲ್ಲಿ ನೇಮಕ ಆಗಿರುವಂತದನ್ನು ಕೂಡ ನಾವು ಇಲ್ಲಿಂದ ಅಪ್ಲೈ ಮಾಡಬಹುದು. ನೆಕ್ಸ್ಟ್ KEA ಸಬ್ ಇನ್ಸ್ಪೆಕ್ಟರ್ ಅಂತ ಇರುತ್ತೆ, ಇನ್ಸ್ಪೆಕ್ಟರ್ ಅಪ್ಲೈ ಆನ್ಲೈನ್ ಅಂತಾನು ಕೂಡ ಇರುತ್ತೆ. KPSC ಗ್ರೂಪ್ ಬಿ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ, ಆ ರಿಸಲ್ಟ್ ಕೂಡ ನೀವು ಇಲ್ಲಿಂದ ನೋಡಬಹುದು, ಗೊತ್ತಾಗ್ತಿದ್ಯಾ. ನೆಕ್ಸ್ಟ್ KPTCL AE ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ, KRTET 2022 ಎಕ್ಸಾಮ್ ಡೇಟ್ ಕೂಡ ಇವಾಗ ರಿಲೀಸ್ ಮಾಡಿದ್ದಾರೆ, ಇದೆಲ್ಲಾನು ಕೂಡ ನೀವು ಇದರಲ್ಲಿ ಪಡೆಯಬಹುದು. ನೆಕ್ಸ್ಟ್ ಇದರಲ್ಲಿ ಇರುವಂತಹ KPSC ಡಾಟಾ ಎಂಟ್ರಿ ಆಪರೇಟರ್ 13 ಪೋಸ್ಟ್ ಗಳನ್ನು ಬಿಟ್ಟಿದ್ದಾರೆ, ಇದಕ್ಕೆ ಅರ್ಜಿಯನ್ನು ಹಾಕಬೇಕಾಗಿದೆ ಸರ್. ಇದರದ ಲಿಂಕ್ ಹೆಂಗ್ ಸಿಗ್ತಾವ, ಎಲ್ಲಾನು ಸೇಮ್ ಇರ್ತದೆ, ಬಟ್ ಒಂದು ತೋರಿಸ್ಕೊಡ್ತೀನಿ ನಿಮಗೆ ಎಲ್ಲಿ ಲಿಂಕ್ ಹೆಂಗ್ ಬಿಟ್ಟಿರ್ತಾರ ಅಂತೇಳಿ. ಓಕೆನಾ, ನಾನೇನ್ ಮಾಡ್ತಾ ಇದ್ದೀನಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ, ನೋಡಿ ಗೆಟ್ ಡೀಟೇಲ್ಸ್ ಮೇಲೆ ನಾನು ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನಿಮ್ಗೆ ಓದ್ಲಿಕ್ಕೆ ಸಿಗತ್ತೆ, ಕಾಣಿಸ್ತಾ ಇದ್ರ ಮೇಲೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಎಲ್ಲಾ ತರದ ಮಾಹಿತಿಯನ್ನು ಕೂಡ ನೀವು ನೋಡಿದ ನಂತರ ಕೆಳಗಡೆ ಬರ್ತಿದ್ದಾನೆ, ಇಲ್ಲಿ KPSC ನೇಮ್ ಆಫ್ ದ ಪೋಸ್ಟ್, KPSC ಡಾಟಾ ಎಂಟ್ರಿ ಆಪರೇಟರ್ ಆನ್ಲೈನ್ ಫಾರ್ಮ್ ಅಂತ ಬಂದಿರುತ್ತೆ. ಓಕೆನಾ, ಲೇಟೆಸ್ಟ್ ಡೇಟ್ ಅಪ್ಡೇಟ್ ಕೂಡ ಬಂದಿರುತ್ತೆ, ಟೋಟಲ್ ವೇಕೆನ್ಸಿ 13 ಪೋಸ್ಟ್ ಗಳನ್ನ ಕನ್ಫರ್ಮ್ ಮಾಡಿದ್ದಾರೆ, ಅದರ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ಓದ್ಕೋಬೇಕು. ನೆಕ್ಸ್ಟ್ ಅದರ ಕೆಳಗಡೆ ಬರ್ತಿದ್ದಾಗ ನಾವು ಏನ್ ಮಾಡ್ಬೇಕಾಗಿರುತ್ತೆ, ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತೆ ಏನೇನು ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಕೂಡ ಇರ್ತದೆ, ಎಷ್ಟು ಅಮೌಂಟ್ ಕಟ್ಟಬೇಕು, DD ಎಷ್ಟು ಕಟ್ಟಬೇಕು, ಆನ್ಲೈನ್ ಗೆ ಏನೇನು ಸಬ್ಮಿಟ್ ಮಾಡಬೇಕು, ಏಜ್ ಲಿಮಿಟ್ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ ಗಳನ್ನು ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇರುತ್ತೆ, ನೀವು ಎಲ್ಲೇ ಹೋಗಿ ಆನ್ಲೈನ್ ಸೆಂಟರ್ ಒಳಗೆ ಕೇಳುವಂತ ಅವಶ್ಯಕತೆ ಇಲ್ಲ, ಬಹಳ ಸರಳವಾಗಿ ಪ್ರತಿಯೊಬ್ಬರು ಕೂಡ ಏನ್ ಮಾಡಬಹುದು, ಈ ವೆಬ್ಸೈಟ್ ಒಳಗೆ ಹೋಗಿ ನೀವು ನೋಡಿದ್ರೆ ಏನಾಗ್ತದೆ, ಎಲ್ಲಾ ತರದ ಮಾಹಿತಿಯನ್ನು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇರತ್ತೆ. ಓಕೆ, ಕೆಳಗಡೆ ಇಂಪಾರ್ಟೆಂಟ್ ಲಿಂಕ್ಸ್ ಕೂಡ ಕೊಟ್ಟಿದ್ದಾರೆ ಸರ್. ನೋಟಿಫಿಕೇಶನ್ ನೋಡಬೇಕಾಗಿತ್ತು ಅಂದ್ರೆ ನೀವು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು, ಇದರದ ಸಂಪೂರ್ಣವಾದ ನೋಟಿಫಿಕೇಶನ್ ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಪ್ರತಿಯೊಂದು ಉದ್ಯೋಗದ ನೋಟಿಫಿಕೇಶನ್ ಕೂಡ ನೀವು ಈ ರೀತಿಯಾಗಿ ಓದ್ಕೊಂಡ್ಬಿಡಬಹುದು ಅಥವಾ ಡೌನ್ಲೋಡ್ ಕೂಡ ಮಾಡ್ಕೋಬಹುದು, ಪ್ರಿಂಟ್ ಅನ್ನು ಕೂಡ ನೀವು ಏನ್ ಮಾಡಬಹುದು ಈ ರೀತಿಯಾಗಿ ಪಡೆಯಬಹುದು. ಗೊತ್ತಾಗ್ತಿದೆಯಾ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು 26/10/2022 ಅಧಿಸೂಚನೆ ಆಗಿರುವಂತದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಗಣತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್ 13 ಹುದ್ದೆಗಳನ್ನ ಕಾನ್ಫರ್ಮ್ ಮಾಡ್ತಾ ಇದ್ದಾರೆ, ಹೌದಾ. ಇದರಿಂದ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ನೀವು ಇದನ್ನ ನೋಟಿಫಿಕೇಶನ್ ಒನ್ ಟೈಮ್ ಸಂಪೂರ್ಣವಾಗಿ ಓದ್ಕೋಬೇಕು. ಗಡ್ಬಡ್ ಮಾಡಬೇಡ್ರಿ, ಎಲ್ಲೇ ಬಹಳ ಗಡ್ಬಡ್ ಮಾಡ್ತೀವಿ ನಾವು ಸರ್. ಹೆಂಗ್ ಓದ್ಬೇಕ್ರಿ, ಬಹಳಷ್ಟು ಇರ್ತಾವೆ, ಯಾಕೆ ಓದ್ಬೇಕಾಗ್ತದೆ, ಓದ್ಲಿಕ್ಕೆ ನೋಟಿಫಿಕೇಶನ್ ಮಾಡಿರುವಂತದ್ದು. ಓಕೆನಾ, ನೆಕ್ಸ್ಟ್ ಇದನ್ನೇ ಮತ್ತೆ ಈ ವಿಂಡೋಸ್ ಮೇಲೆ ಹೋಗ್ತೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಆನ್ಲೈನ್ ಅಂತ ಇರುತ್ತಲ್ಲ, ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದ ನನಗೆ ಏನಾಗಿರುತ್ತೆ, ಇದರಲ್ಲಿ ಇರುವಂತಹ ಸಂಪೂರ್ಣವಾದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮ್ಯುನಿಕೇಶನ್ ಸಂಪೂರ್ಣ ನಮ್ಮ KPSC ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಅಲ್ಲಿ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಏನ್ ಮಾಡಬೇಕು, ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು. ಓಕೆನಾ, ಇದರಲ್ಲಿ ಕೇಳುವಂತ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. ಇದು KPSC ಒಳಗಡೆ ಅರ್ಜಿ ಹಾಕಬೇಕಾಗಿತ್ತು ಅಂದ್ರೆ ಒಂದು ಸಾರಿ ನೀವು ಯೂಸರ್ ID ಪಾಸ್ವರ್ಡ್ ಪಡೆದರೆ ಗೊತ್ತಾಗ್ತದೆ, ಪ್ರತಿಯೊಂದಕ್ಕೂ ನೀವು ರಿಜಿಸ್ಟ್ರೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಒನ್ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತೆ ನಿಮ್ಮ ಎಜುಕೇಶನ್ ಸಂಪೂರ್ಣವಾಗಿ ಮಾಹಿತಿಯನ್ನು ಒನ್ ಟೈಮ್ ಫಿಲ್ ಮಾಡಿಬಿಟ್ರೆ ಸಾಕು, ಯಾವ ಉದ್ಯೋಗಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗಿದೆ ಡೈರೆಕ್ಟ್ ಆಗಿ ಫಿಲ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಒಂದು ಟೈಮ್ ನೀವು ಫಿಲ್ ಮಾಡಿದ್ರೆ ಪ್ರತಿಯೊಂದು ಉದ್ಯೋಗಗಳಿಗೆ ಕೂಡ ಅದೇ ಮಾಹಿತಿ ಫಿಲ್ ಮಾಡಬೇಕಾಗಿರುತ್ತೆ. ಅದೇ ಮಾಹಿತಿಯನ್ನು ನೀವು ಏನ್ ಮಾಡಬಹುದು, ಲಿಫ್ಟ್ ಮಾಡಬಹುದು, ಅಂದ್ರೆ ಅದೇ ಮಾಹಿತಿಯನ್ನು ನೀವು ಇದಕ್ಕೆ ಸಲ್ಲಿಸಿಬಿಡಬಹುದು. ಆಲ್ರೆಡಿ ಮಾಹಿತಿ ಸೇವ್ ಆಗಿ ಉಳ್ಕೊಂಡ್ ಬಿಟ್ಟಿರುತ್ತೆ. ಪ್ರತಿಯೊಂದು ಉದ್ಯೋಗಗಳಿಗೆ ಕೂಡ ನೀವು ಬೇರೆ ಬೇರೆ ಮಾಹಿತಿ ಕೊಡೋದಾಗಿರೋದಿಲ್ಲ, ಒಂದೇ ಮಾಹಿತಿ ಇರ್ತದೆ, ಅದನ್ನೇ ನೀವು ಏನ್ ಮಾಡಬಹುದು ಈಸಿಯಾಗಿ ಇಲ್ಲಿ ಕೊಡಬಹುದು. ಗೊತ್ತಾಗ್ತದೆ, ಅದ್ರ ಜೊತೆಗೆ ಇಲ್ಲಿ ನಿಮ್ ಜನರೇಟ್ ನಿಮ್ಮ email ID ಮೊಬೈಲ್ ನಂಬರ್ ಮತ್ತೆ ಇಲ್ಲಿ ಕಾಣಿಸ್ತಿರುವಂತದನ್ನ ಹಾಕಿ OTP ಜನರೇಟ್ ಮಾಡಿ ಮುಂದಿನ ಲಾಗಿನ್ ID ಕೂಡ ನೀವು ಕ್ರಿಯೇಟ್ ಮಾಡಬಹುದು. ಮುಂದಿನ ವಿಡಿಯೋದೊಳಗೆ ನಿಮ್ಗೆ ಯಾವ ರೀತಿಯಾಗಿ ಲಾಗಿನ್ ಐಡಿ ಕ್ರಿಯೇಟ್ ಮಾಡಬೇಕು ಮತ್ತೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಒಳಗಡೆ ನಾವು ಯಾವ ರೀತಿಯಾಗಿ ಅರ್ಜಿಗಳನ್ನ ತುಂಬಬೇಕು ಮತ್ತೆ ಅರ್ಜಿಗಳನ್ನ ಯಾವ ರೀತಿಯಾಗಿ ಇಲ್ಲಿ ಅಂದ್ರೆ ಇಲ್ಲಿ ಎಜುಕೇಶನ್ ಮೇಲೇನು ಕೂಡ ಇರುತ್ತೆ, ನಿಮ್ಮ ಕ್ವಾಲಿಫಿಕೇಶನ್ ಮೇಲೇನು ಕೂಡ ಕೆಲವೊಂದು ಅರ್ಜಿಗಳು ನಿಮ್ಗೆ ಅನ್ವಯ ಆಗ್ತಿತ್ತು ಅಂದ್ರೆ ಅದನ್ನ ಅಪ್ಲೈ ಮಾಡಬಹುದು, ಆಗೋದಿಲ್ಲ ಅಂದ್ರೂ ನಿಮ್ಗೆ ಅಲ್ಲಿ ಆಗೋದಿಲ್ಲ ಅಂತ ಕೂಡ ಹೇಳುವಂತ ಒಂದು ಆಪ್ಷನ್ಸ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುವ
ಅನ್ನುವಂತ ಒಂದು ವೆಬ್ಸೈಟ್ ಕೆ ಪಿ ಎಸ್ ಇವಾಗ ಬಹಳ ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ ಅವರು. ಓಕೆನಾ, ನೆಕ್ಸ್ಟ್ ಈ ರೀತಿಯಾಗಿ ನಾವು ಪಡಿಬಹುದು. ಮತ್ತೆ ಸಪೋಸ್ ನಾನು ಸರ್ ಪೊಲೀಸ್ ಇಲಾಖೆ ಒಳಗಡೆ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದೆ ಅಂದ್ರೆ ಕೂಡ ನೀವು ಮತ್ತೆ ಕರ್ನಾಟಕ ಲೇಟೆಸ್ಟ್ ಜಾಬ್ ಒಳಗೆ ಹೋಗಿ ಇಲ್ಲಿ ಏನ್ ಕೇಳಿರ್ತಾರೆ ಕೆ ಪಿ ಎಸ್ ಸಿ ಡಾಟ್ ಎಂಟ್ರಿ ಆಪರೇಟರ್ ಅಂತ ಕೊಟ್ಟಿರ್ತಾರೆ, ಕೆಇ ಅಂತ ಇರುತ್ತೆ, ಇವೆಲ್ಲ ಆಫೀಸ್ ಗಳು ಕೂಡ ನಿಮ್ಗೆ ಏನ್ ಮಾಡಿರ್ತಾರೆ ಬಹಳ ಈಸಿಯಾಗಿ ಕೊಟ್ಟಿರ್ತಾರೆ. ಇಲ್ಲಿಂದ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಅವಾಗ ನಾನು ಇಲ್ಲಿ ಮೇಲ್ಗಡೆ ಮಾಡ್ತೀನಿ, ಇಲ್ಲಿ ಇನ್ನಾಗಿ ಒಂದು ನೋಟಿಫಿಕೇಶನ್ ಕೂಡ ನಾವು ಮೇಲ್ಗಡೆ ನೋಡ್ತಾ ಇದ್ವಿ. ಅವಾಗ ಎಲ್ಲಿ ಇಲ್ಲಿಂದ ಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದ್ಸರ್ತಿ ಮೇಲ್ಗಡೆ ಇರುವಂತ ನೋಟಿಫಿಕೇಶನ್ ಗಳು ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಮ್ಗೆ ಸಿಗ್ತಾ ಇರತ್ತೆ. ಓಕೆ, ಇದ್ರ ಮೇಲೆ ನೋಡೋಣ, ಇದ್ರ ಮೇಲೇನು ಕೂಡ ಕಾಣಿಸ್ತಾ ಇಲ್ಲ. ನಾನು ಮತ್ತೆ ಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಇದರಲ್ಲಿ ಇರುವಂತಹ ಕೆಲವೊಂದು ಅಪ್ಲಿಕೇಶನ್ ಮತ್ತೆ ನೋಟಿಫಿಕೇಶನ್ ಗಳನ್ನು ಕೂಡ ನೀವು ಬಹಳ ಈಸಿಯಾಗಿ ಪಡಿಬಹುದು. ಕೆ ಎರಡೂರು ಇನ್ಸ್ಪೆಕ್ಟರ್ ಅಂತ ಬರ್ತಾ ಇದೆ, ಇದರ ಮೇಲೇನು ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಇದರದ ಲಿಂಕ್ ಗಳನ್ನು ಕೂಡ ನೀವು ಪಡೆಯಬಹುದು. ಬಹಳ ಈಸಿಯಾಗಿರುತ್ತೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ತಿದ್ದಾನೆ, ಇದರದ್ದು ಕೂಡ ಲಿಂಕ್ ನೀವು ಬಹಳ ಸರಳವಾಗಿ ಪಡಿಬಹುದು. ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವು ಬಹಳ ಈಸಿಯಾಗಿ ಕೂಡ ಇಲ್ಲಿ ಲಿಂಕ್ ಗಳನ್ನ ಪಡಿಬಹುದು. ಸಂಪೂರ್ಣವಾಗಿ ಕೆಳಗಡೆ ಬರೋದು, ಅದರ ಲಿಂಕ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಇದರ ಮೇಲೆ ನೋಟಿಫಿಕೇಶನ್ ನೋಡಬೇಕಾಗಿತ್ತು, ವೆಬ್ಸೈಟ್ಗೆ ಹೋಗಬೇಕಾಗಿತ್ತು ಅಂದ್ರೆ ನೀವು ಯುಕೂರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಸಂಪೂರ್ಣವಾದ ಒಂದು ವೆಬ್ಸೈಟ್ ಕೂಡ ಓಪನ್ ಆಗಿರುತ್ತೆ. ಅದರಲ್ಲಿ ಕೇಳಿರುವಂತ ನೀವು ಮಾಹಿತಿಯನ್ನ ಸಬ್ಮಿಟ್ ಮಾಡಬೇಕು. ಸರ್, ಆನ್ಲೈನ್ ಅರ್ಜಿ ಹಾಕೋದು ಬಹಳ ಡಿಫಿಕಲ್ಟ್ ಏನಿಲ್ಲ, ಏನ್ ಡಿಫಿಕಲ್ಟ್ ಇರ್ತದ್ರಿ? ಆ ಕಂಪ್ಯೂಟರ್ ಸೆಂಟರ್ ಒಳಗೆ ಆನ್ಲೈನ್ ಸೆಂಟರ್ ಇರ್ತಾವಲ್ಲ, ಏನೋ ಅವ್ರು ಮಾಹಿತಿ ಹಾಕ್ತಾರೇನು, ಏನಾಗ್ತಾರೆ ಅವರು? ನೀವು ಕಲ್ತಿರುವಂತ ಮಾಹಿತಿಯನ್ನ ಏನ್ ಮಾಡಿರ್ತಾರ, ಅವ್ರು ಫಿಲ್ ಮಾಡ್ತಾರ. ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನೇ ನೋಡಿ ಅವ್ರ ಏನ್ ಮಾಡ್ತಾರ, ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಹೋಗ್ತಾರ. ಇಷ್ಟೇ, ಬಹಳ ದೊಡ್ಡದೇನಿರುವುದಿಲ್ಲ ಇದ್ರೊಳಗೆ, ಹೌದಿಲ್ಲ ರೀ? ಅದಕ್ಕೋಸ್ಕರ ಬಹಳ ಈಸಿಯಾಗಿರುವಂತ ಒಂದು ವೆಬ್ಸೈಟ್ ಗಳಿರತ್ತೆ. ಪ್ರತಿಯೊಂದು ಕೂಡ ನೀವು ಏನ್ ಮಾಡಬಹುದು, ಅರ್ಜಿಗಳನ್ನ ಸಲ್ಲಿಸಬಹುದು. ಪ್ರತಿಯೊಂದು ಏನಿರತ್ತೆ ನಿಮ್ಗೆ ಅವಕಾಶ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಬಹಳ ಸರಳವಾಗಿಯೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಈ ರೀತಿಯಾಗಿ ಓಪನ್ ಆಗಿರತ್ತೆ, ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲೆಲ್ಲಾನು ಕೂಡ ಲಿಂಕ್ ಕೂಡ ಬರ್ತಿರ್ತವೆ, ಕೆಳಗಡೆ ನೋಡಬಹುದು. ಇತ್ತೀಚಿನ ಪ್ರಕಟಣೆಗಳು ಕೂಡ ಇದಿರತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವನು ಕೂಡ ನೀವು ಏನ್ ಮಾಡಬಹುದು, ಅರ್ಜಿಗಳನ್ನ ಸಲ್ಲಿಸಬಹುದು. ಮತ್ತೆ ನಾನು ಕರ್ನಾಟಕ ಎಕ್ಸಾಮ್ ಅಲ್ಲಿ ಹೋದಾಗ ಮತ್ತೆ ಇನ್ನು ಹಲವಾರು ಲಿಂಕ್ ಗಳನ್ನು ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ, ಅವನು ಕೂಡ ನೀವು ಏನ್ ಮಾಡಬಹುದು, ಈಸಿಯಾಗಿ ನೋಡ್ಕೊಂಡ್ಬಿಡಬಹುದು. ಕೆ ಪಿ ಎಸ್ ಸಿ ಅಂತ ಕರ್ನಾಟಕ ಸಿವಿಲ್ ನ್ಯೂ ಮೆನ್ಸ್ ಎಕ್ಸಾಮ್ ಅಂತ ಕೊಡ್ತಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಕೆ ಪಿ ಎಸ್ ಸಿ ಕಾನ್ಸ್ಟೇಬಲ್ ಅಂತ ಇರತ್ತೆ, ಕೆ ಎಸ್ ಪಿ. ಇದರ ಮೇಲೇನು ಕೂಡ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಇಲ್ಲಿ ಪೊಲೀಸ್ ಇಲಾಖೆ ಒಳಗೆ ಅರ್ಜಿಗಳನ್ನು ಕೂಡ ತುಂಬಾ ಜನ ಯುವಕರು ಯುವತಿಯರು ಇವತ್ತು ಆನ್ಲೈನ್ ಒಳಗೆ ಹೋಗಿ ನೂರಾರು ರೂಪಾಯಿ ಖರ್ಚು ಮಾಡಿ ಬರ್ತೀರಾ, ಹೌದಿಲ್ಲ? ಅದೇ ನೂರಾರು ರೂಪಾಯಿನ ಉಳಿಸ್ಕೋಬೇಕಾಗಿತ್ತು ಅಂದ್ರೆ ದಯವಿಟ್ಟು ಆನ್ಲೈನ್ ಅರ್ಜಿ ಹಾಕುವಂತದ್ದನ್ನ ಮನೆಯಲ್ಲೇ ಪ್ರಯತ್ನ ಮಾಡಿ. ಒನ್ ಟೈಮ್ ಮಾಡಿ, ಅದಾದ್ಮೇಲೆ ನೀವು ತಾನಾಗೆ ಗೊತ್ತಾಗ್ಬಿಡುತ್ತೆ. ಎಲ್ಲಾ ಅರ್ಜಿಗಳನ್ನು ಕೂಡ ನೀವು ಮೊಬೈಲ್ ಒಳಗಡೆ ಹಾಕೊಂಡು ಪ್ರಿಂಟ್ ಅನ್ನ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಒಂದು 10 ರೂಪಾಯಿ ಕೊಟ್ಟು ಪ್ರಿಂಟ್ ಕೂಡ ಪಡೆಯಬಹುದು ವೀಕ್ಷಕರೇ. ಈ ರೀತಿಯಾಗಿ ನಿಮ್ಗೆ ಈ ರೀತಿಯಾದಂತ ಒಂದು ಮಾಹಿತಿ ಕೂಡ, ಟೋಟಲ್ ವೆಕೆನ್ಸಿ ಕೂಡ ಬರುತ್ತೆ. 3448 ಪೊಲೀಸ್ ಮತ್ತೆ ಸಿ ಆರ್ ಡಿ ಆರ್ ವೆಕೆನ್ಸಿ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇದರಲ್ಲಿ ಅಪ್ಲಿಕೇಶನ್ ಲಿಂಕ್ ಕೂಡ ನಿಮ್ಗೆ ಏನ್ ಮಾಡಿದ್ದಾರೆ, ಇಲ್ಲಿ ಕೊಟ್ಟಿರ್ತಾರೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಡಬಹುದು. ಬಹಳ ಈಸಿಯಾಗಿ ಓಪನ್ ಆಗಿರುತ್ತೆ, ಅದ್ರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಶುರು ಮಾಡಬಹುದು. ಬಹಳ ಚಂದ ಇರ್ತದೆ, ಏನ್ ಬಹಳ ದೊಡ್ಡ ಡಿಫಿಕಲ್ಟಿ ಇರುವುದಿಲ್ಲ. ಬಟ್ ಎಲ್ಲರಿಗೂ ಒಂದು ಕ್ವಶನ್ ಬರ್ತದೆ, ಸರ್ ಫೋಟೋ ಮತ್ತೆ ಸಿಗ್ನೇಚರ್ ಗಳು ಸೈಜ್ ಒಳಗಡೆ ಕೆ ಬಿ ಒಳಗೆ ಕನ್ವರ್ಟ್ ಮಾಡಿ ಹಾಕ್ಬೇಕಲ್ಲ ಸರ್, ಅದು ಒಂದೇ ಹಾಕ್ಲಿಕ್ಕೆ ಬರೋದಿಲ್ಲ ನನ್ಗೆ. ಎಲ್ಲಾ ಹಾಕ್ತೀನಿ, ಬಟ್ ಏನಾಗ್ಯದ, ಫೋಟೋ ಮತ್ತು ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಅಥವಾ ನಮ್ಮ ಸಿಗ್ನೇಚರ್ ಗಳನ್ನ ಅಲ್ಲಿ ಹಾಕಬೇಕಾಗಿತ್ತು ಅಂದ್ರೆ ಹಿಡಲ್ ಆಗ್ಯದ್ರಿ, ಸೈಜ್ ದೊಡ್ಡದಂತದ, ಸೈಜ್ ಕರೆಕ್ಟ್ ಇಲ್ಲ ಅಂತದ, ಏನೋ ಒಂದು ಪ್ರಾಬ್ಲಮ್ ಇರ್ತದೆ. ಅದನ್ನು ಕೂಡ ನಿಮ್ಮ ಮೊಬೈಲ್ ಒಳಗಡೆ ಸರಿಯಾಗಿ ಯಾವ ರೀತಿಯಾಗಿ ಎಡಿಟ್ ಮಾಡ್ಕೋಬಹುದು, ಮತ್ತೆ ಕೆ ಬಿ ಒಳಗಡೆ ಎಂ ಬಿ ಒಳಗಡೆ ಯಾವ ರೀತಿಯಾಗಿ ಚೇಂಜಸ್ ಮಾಡಬಹುದು ಅನ್ನೋದು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಚೆಕ್ ಫಾರ್ ಕಂಟಿನ್ಯೂ ಪ್ರೊಸೀಜರ್ ಅಂತ ಬರ್ತಾ ಇದೆ. ಇಲ್ಲಿ ಕರೆದಿರುವಂತ ಇದರಲ್ಲಿ ಏನ್ ಕರೆದಿರ್ತಾರಲ್ಲ ಅಪ್ಲಿಕೇಶನ್ ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಕೂಡ ಕಾಣಿಸ್ತಾ ಇರತ್ತೆ. ಇದ್ರೊಳಗೆ ನೀವ್ ಏನ್ ಮಾಡಬಹುದು, ನಿಮ್ಗೆ ಯಾವ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿದೆಯೋ ಅಪ್ಲೈ ನ್ಯೂ ನೌ ಅಂತ ಇರತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಸಪೋಸ್ ಇದನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಅಪ್ಲೈ ಮಾಡ್ಲಿಕ್ಕೆ ನೀವು ಶುರು ಮಾಡಿದ್ರೆ ಏನಾಗ್ತದೆ, ಈ ರೀತಿಯಾಗಿ ಒಂದು ವೆಬ್ಸೈಟ್ ಕೂಡ ಓಪನ್ ಆಗಿರುತ್ತೆ. ಇದರ ಒಳಗಡೆ ನೀವು ಏನ್ ಮಾಡಬಹುದು, ಅರ್ಜಿಗಳನ್ನ ಸಲ್ಲಿಸಬಹುದು. ಅನೇಬಲ್ ಟು ಸರ್ವರ್ ಬಿಸಿ ಇದೆ, ಓಕೆನಾ? ಇದರ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಾನೆ, ಏನಾಗ್ತದೆ, ಈ ರೀತಿಯಾಗಿ ಒಂದು ವಿಂಡೋಸ್ ಕೂಡ ಓಪನ್ ಆಗಿರುತ್ತೆ. ನೀವು ಇದ್ರೊಳಗೆ ಆನ್ಲೈನ್ ಅರ್ಜಿಗಳನ್ನ ಬಹಳ ಈಸಿಯಾಗಿ ತುಂಬಬಹುದು. ಅಪ್ಲೈ ಅಂತ ಇರತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಆನ್ಲೈನ್ ಅರ್ಜಿ ಹಾಕುವಂತ ಒಂದು ಪೇಜ್ ಕೂಡ ಸಪರೇಟ್ ಆಗಿ ಓಪನ್ ಆಗಿರತ್ತೆ. ಇದರ ಒಳಗೆ ಕೊಟ್ಟಿರುವಂತಹ ಮಾಹಿತಿಯನ್ನ ನಾನು ಒಪ್ಪಿರುತ್ತೇನೆ, ಸಬ್ಮಿಟ್ ಅಂತ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಶುರು ಮಾಡಬಹುದು. ನೋಡಿ, ನಿಮ್ಮ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಇವೇ ಕೇಳಿರ್ತಾರೆ, ಬಹಳ ಏನಿಂಗ್ ಜಾಸ್ತಿ ಕೇಳಿರೋದಿಲ್ಲ. ಬಹಳ ಸರಳವಾಗಿ ನೀವು ಅರ್ಜಿಗಳನ್ನ ಹಾಕಬಹುದು, ಗೊತ್ತಾಗ್ತದೆ. ಸಪೋಸ್ ನೀವು ಅರ್ಜಿ ಹಾಕಿರಿ, ವಾಪಸ್ ನೋಡಬೇಕಾಗಿತ್ತು ಅಂದ್ರೆ ಮೈ ಅರ್ಜಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿಯನ್ನ ನೋಡಬಹುದು. ಹೊಸದಾಗಿ ಅರ್ಜಿ ಹಾಕ್ತಾ ಇದೀರಾ ಅಂದ್ರೆ ನ್ಯೂ ಅಪ್ಲಿಕೇಶನ್ ಮೇಲೆ ಅಂತ ನೀವು ಕ್ಲಿಕ್ ಮಾಡಬೇಕು. ವಾಪಸ್ ನಾನು ಮುಖಪುಟಕ್ಕೆ ಹೋಗ್ಬೇಕು ಅಂದ್ರೆ ಮುಖಪುಟ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವಾಪಸ್ ಅಲ್ಲಿ ಹೋಗಿರತ್ತೆ. ಹೆಲ್ಪ್ ಲೈನ್ ನಂಬರ್ ಕೂಡ ನಿಮ್ಗೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ, ನೀವು ಹೆಲ್ಪ್ ಲೈನ್ ಕೂಡ ಪಡೆಯಬಹುದು.
ಗೊತ್ತಾಗಿದೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಉದ್ಯೋಗದ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ಸರ್, ಸಪೋಸ್ ಕೇಂದ್ರ ಸರ್ಕಾರದ ಉದ್ಯೋಗಗಳನ್ನ ಪಡಿಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಸ್ಟೇಟ್ ಗೌರ್ಮೆಂಟ್ ಅಥವಾ ಆಲ್ ಇಂಡಿಯನ್ ಗೌರ್ಮೆಂಟ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಂಡು, ರೈಲ್ವೆ ಜಾಬ್ ಬೇಕು ಅಂದ್ರೆ ರೈಲ್ವೆ ಜಾಬ್ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿರುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನಿಮ್ಗೆ ಯಾವ್ಯಾವ ರೈಲ್ವೆ ಡಿಪಾರ್ಟ್ಮೆಂಟ್ ಗಳಿಗೆ ಬಿಟ್ಟಿರುವಂತಹ ಉದ್ಯೋಗದ ಮಾಹಿತಿಯನ್ನು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಲಿಂಕ್ ಕೂಡ ಅವೈಲೇಬಲ್ ಇರುತ್ತೆ, ಎಲ್ಲಾ ಮಾಹಿತಿಯನ್ನು ಕೂಡ ಡೀಟೇಲ್ಸ್ ಆಗಿ ಸಿಗ್ತಾ ಇರುತ್ತೆ. ಈ ರೀತಿಯಾಗಿ ನೀವು ಪ್ರತಿಯೊಂದು ಉದ್ಯೋಗದ ಮಾಹಿತಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಇಲಾಖೆಯಿಂದ ಬರುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ಮನೆಯಲ್ಲೇ ಕೂತ್ಕೊಂಡು ಪಡೆದು ನೀವು ಕೂಡ ಮನೆಯಲ್ಲೇ ಇದ್ದು ಏನ್ ಮಾಡಬಹುದು, ಅರ್ಜಿಗಳನ್ನ ಸಲ್ಲಿಸಬಹುದು. SSC ಅಸಿಸ್ಟೆನ್ಸ್ ಅಪ್ಲೈ ಆನ್ಲೈನ್ ಅಂತ ಬರ್ತಾ ಇದೆ, ಇದರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಂಡು ನೀವು SSC ಒಳಗ ಅರ್ಜಿಯನ್ನು ಕೂಡ ಬಹಳ ಈಸಿಯಾಗಿ ತುಂಬಬಹುದು. ಎಲ್ಲಾ ತರದ ನೋಟಿಫಿಕೇಶನ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇರತ್ತೆ. ಗೊತ್ತಾಗಿದೆ, ತರ್ಕೋತಾ ಇದೀನಿ. ಈ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಸ್ತಾ ಇರ್ತೀನಿ, ಗೊತ್ತಾಗಿದೆಯಾ? ಹಾಗಾಗಿ ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನೋಡ್ಬೇಕು ಸರ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಹಾಗೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬಾರ್ದು, ಹಾಗೆ ಕಮೆಂಟ್ಸ್ ಮಾಡೋದನ್ನು ಕೂಡ ಮರಿಬಾರ್ದು. ಮತ್ತೆ ಇದರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಏನ್ ಲಾಸ್ ಆಗುದಿಲ್ಲ, ಏನ್ ರೊಕ್ಕ ಕಟ್ ಆಗುದಿಲ್ಲ ಅಂದ್ರೆ ಒಳ್ಳೆ ಒಳ್ಳೆ ಮಾಹಿತಿ ಮತ್ತೆ ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ಗಳು ಕೂಡ ನಿಮ್ಗೆ ಉಚಿತವಾಗಿ ಸಿಗ್ತಾ ಇರತ್ತೆ. ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾ ಇದೆ ವೀಕ್ಷಕರೇ. ಮತ್ತೆ ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ, ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ.